ಇಂದು ಚಾಮರಾಜನಗರದ ಕೆಲ್ಲಂಬಳ್ಳಿ ಕೈಗಾರಿಕಾ ಪ್ರದೇಶಕ್ಕೆ ಕೈಗಾರಿಕಾ ಸಚಿವ ಕೆಜೆ ಜಾರ್ಜ್ ಭೇಟಿ ನೀಡಿದರು. ಕೇವಲ ಎರಡೇ ನಿಮಿಷದಲ್ಲಿ ಸಚಿವರು ಪರಿಶೀಲನಾ ಶಾಸ್ತ್ರ ಮುಗಿಸಿದ್ದು ಟೀಕೆಗೆ ಕಾರಣವಾಗಿದೆ. ಸಚಿವರು ಕಾಟಾಚಾರಕ್ಕೆ ಪರಿಶೀಲನೆ ನಡೆಸಿದ್ರು ಅಂತ ಜನ ಮಾತನಾಡಿಕೊಳ್ತಾ ಇರೋ ಬಗ್ಗೆ ಮಾಧ್ಯಮದವರು ಸಚಿವರಿಗೆ ಪ್ರಶ್ನಿಸಿದ್ರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸಚಿವ ಜಾರ್ಜ್, ಕಾಟಾಚಾರ ಎಂಬ ಪದ ನನ್ನ ಡಿಕ್ಷನರಿಯಲ್ಲೇ ಇಲ್ಲ ಅಂತ ಸಮಜಾಯಿಷಿ ನೀಡಿದರು. ನೋಡಿ, ನಾನು ಕಾಟಾಚಾರಕ್ಕೆ ವಿಸಿಟ್ ಮಾಡೋದಾಗಿದ್ದರೆ ಇಲ್ಲಿ ಬರಬೇಕು ಅವಶ್ಯಕತೆ ಇಲ್ಲ. ನನ್ನ ಡಿಕ್ಷನರಿಯಲ್ಲಿ ಕಾಟಾಚಾರ ಇಲ್ಲೇ ಇಲ್ಲ. ನಾನು ಭಾರಿ ಸೀರಿಯಸ್ ಆಗಿದ್ದೇನೆ, ದಯವಿಟ್ಟು ತಪ್ಪು ತಿಳ್ಕೋಬೇಡಿ. ಯಾಕಂದರೆ ನೋಡಿ, ಕಾರ್ಯ ನಾನು ಗೊತ್ತಿದೆ, ಅಲ್ಲಿ ಏನೂ ಇಂಡಸ್ಟ್ರಿ ಸ್ಟಾರ್ಟ್ ಆಗಲಿಲ್ಲ. ಅಲ್ಲಿ ಏನಾಗಿದೆ ಈಗ, ಅಲ್ಲಿ ಬೇಸಿಕ್ಕಾಗಿ ಅಲ್ಲಿಗೆ ಬೇಕಾಗಿದ್ದು ನೀರು ಬರಬೇಕಾಗಿದೆ. ಅದನ್ನು ಈಗ ಫಸ್ಟ್ ಹೋಗಿ ನೋಡ್ಕೊಂಬಂದು ಅದಕ್ಕೆ ಈಗಾಗಲೇ ನ್ಯಾಷನಲ್ ಹೈವೇ ಚೀಫ್ ಇಂಜಿನಿಯರ್ ಒಟ್ಟಿಗೆ ಮಾತಾಡಿದ್ದೀನಿ. ಮತ್ತು ನಮ್ಮ ಈ ಇಂಡಸ್ಟ್ರಿಗೆ ಲ್ಯಾಂಡ್ ಅಕ್ವಿಸಿಷನ್ ವಿಚಾರದಲ್ಲಿ ಅದೆಲ್ಲ ಪ್ರಪೋಸಲ್ ರೆಡಿ ಇದೆ. ಅದನ್ನು ನೆಕ್ಸ್ಟ್ ಬೋರ್ಡ್ ಮೀಟಿಂಗಲ್ಲಿ ಇಡೀ ಅಂತ ಹೇಳಿದ್ದೀನಿ. ಹೊರತು ಇನ್ನು ಏನಾದರೂ ಸಮಸ್ಯೆಗಳು ಏನಾದರೂ ಆಗಬೇಕು ನನ್ನ ಗಮನಕ್ಕೆ ಬರೋದು ಏನಾದರೆ ದಯವಿಟ್ಟು ಹೇಳಿ. ದಯವಿಟ್ಟು ನಾನು ಆಸಕ್ತಿ ತಪ್ಪಿಸಿ ಇನ್ನೂ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿಲ್ಲ. ಈಗಾಗಲೇ ಎಲ್ಲ ಡಿಸ್ಟ್ರಿಕ್ಟಿಗೆ ಹೋಗ್ತಾ ಇದ್ದೀನಿ, ಅದರಲ್ಲಿ ಚಾಮರಾಜನಗರಕ್ಕೆ ಇದು ಮಾಡ್ತಾ ಇದ್ದೀನಿ. ದಯವಿಟ್ಟು ಕಾಟಾಚಾರಕ್ಕೆ ಅಂದ್ಬಿಟ್ಟು ಹೇಳಬೇಕು.